ನಿಮ್ಮೆಲ್ಲರಲ್ಲೂ ಕೂಡ ಹಿಂದೆ ಗುರುಗಳು ಇದ್ದಾರೆ, ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಗುರುಗಳು ಇದ್ದಾರೆ. ಮುಂದೆ ಗುರಿ ನೀವು ನಿರೂಪಣೆ ಮಾಡ್ಕೋಬೇಕಾಗಿದೆ, ಹಾಗೆ ಹೊಟ್ಟೆಯಲ್ಲಿ ಒಂದಷ್ಟು ಉರಿ ಹಾಕೋಬೇಕಾಗಿದೆ. ಈ ದಿನದ ಕಾರ್ಯಕ್ರಮದಲ್ಲಿ ಅವೆಲ್ಲವನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡುವಂತಹ ಒಂದು ನಿಟ್ಟಿನಲ್ಲಿ ಶ್ರೀಮತಿ ಸಿರಿ ಮೇಡಮ್ ಅವ್ರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಮೈಕ್ ಅವ್ರ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲ ಮಕ್ಕಳು ಕೂಡ ಸಹಕರಿಸಿ. ಶ್ರಮಿಸ್ತೀನಿ. ಇವಾಗ ನಮ್ಮಲ್ಲಿ ಒಂದು ರೂಲ್ಸ್ ಇದೆ, ನಾನು ಮಾತಾಡಿದಾಗ ನಾವಿಬ್ರು ಮಾತಾಡಿದಾಗ ಯಾರು ಮಾತಾಡಕ್ಕಿಲ್ಲ, ನೀವು ಮಾತಾಡಿದಾಗ ನಾವು ಮಾತಾಡೋದಿಲ್ಲ. ಇದು ಫಸ್ಟ್ ರೂಲ್. ಎಕ್ಸ್ಕ್ಯೂಸ್ ಮೀ, ಅರ್ಥ ಆಗತ್ತಾ? ಥ್ಯಾಂಕ್ ಯು. ಏನಾದರೂ ನೀವು ಮಾತಾಡ್ತಾನೆ ಇದ್ದೀರಾ, ನೋ ಪ್ರಾಬ್ಲಮ್, ಇಲ್ಲಿ ಬಂದು ಕೂರಿಸ್ತೀನಿ. ಆಮೇಲೆ ಇಲ್ಲಿ ಕೂರಿಸಿ ಹೀಗೆ ಮಾತಾಡ್ತೀನಿ, ಕುತ್ತಿಗೆ ನೋವಾಗಬೇಕು. ನೋಡಿ ನೋಡಿ ನೋಡಿ, ಅದಾದರೂ ಅರ್ಥ ಆಗಿಲ್ಲ, ಅದಾದರೂ ಅರ್ಥ ಆಗಿಲ್ಲ, ಅದರ ಅರ್ಥ ನಾವು ಕೈ ಎತ್ತಿ ನೋಡಿ. ಅವನು ಒಪ್ಪನೆ ತಿರುಗಿದು. ನಮ್ಮಲ್ಲಿ ಒಂದು ಒಂದು ವಿಚಿತ್ರವಾದ ಒಂದು ಬುದ್ಧಿ ಇದೆ ಮಕ್ಕಳಲ್ಲಿ, ತನ್ನನ್ನು ನೋಡ್ತೀನಿ ಅಂತ ಗೊತ್ತು, ಆದ್ರೂ ನಾನಲ್ಲಪ್ಪ. ಅವನು ಒಪ್ಪನೆ ತಿರುಗಿದು ಹಿಂದೆ. ಸೊ ಎಷ್ಟು ದೂರ ಅದು, ಯಾರು ಬೇರೆ ತಿರುಗಿಲ್ಲ, ಯಾರನ್ನ ನೋಡ್ತಾ ಇದ್ದೀನಿ, ಅದೊಂದೇ ಹುಡುಗ ಹಿಂಗ್ ತಿರುಗಿದು. ಇದು ನಮ್ಮಲ್ಲಿರುವಂತ ಸೂಕ್ಷ್ಮತನೆ. ಹೇಳ್ತಾ ಇದ್ದೀನಿ ಫಸ್ಟ್ಗೆ, ಸೀರಿಯಸ್ ಆಗಿ ತಕೊಳ್ಳಿ. ನಾವಿಲ್ಲಿ ಮಂಗಳೂರಿಂದ ಬಂದಿದ್ದೀವಿ ತಮಾಷೆ ಮಾಡಕ್ಕಲ್ಲ. ಹುಡುಗಿಯರಿಗೆ ಹುಡುಗರಿಗೆ ಒಂದು ಪ್ರಾಬ್ಲಮ್ ಇದೆ, ತಪ್ಪಾದ ನೀವು ಸಿಟ್ಟು ಮಾಡ್ಕೊಳ್ಳೋದು ನೀವೇ, ನನ್ನ ಹತ್ರ ನಡೆಯೋದಿಲ್ಲ. ಹುಡುಗಿಯರಿಗೊಂದು ಪ್ರಾಬ್ಲಮ್ ಇದೆ, ತಪ್ಪಾದ ನೀವೇ ಕೂಗುವುದು ನೀವೇ, ನನ್ನ ಹತ್ರ ನಡೆಯೋದಿಲ್ಲ. ಕೂಗಿದ್ರು ಬಿಡೋದಿಲ್ಲ, ಕಣ್ ಕೂರಿಸ್ತೀನಿ. ಕನ್ನಡಕ ಹಾಕಿದಂತ ಹುಡುಗಿ, ಥ್ಯಾಂಕ್ ಯು. ಆಮೇಲೆ ನಿಮ್ಮ ಹೆಸರು ಯಾರಿಗೂ ಗೊತ್ತಿಲ್ಲ, ಸೊ ಕಪ್ಪಾಗಿದ್ದಂತ ಹುಡುಗ ಏನಾದರೂ ಒಂದು ಡ್ರೆಸ್ ಹೇಳ್ತೀನಿ, ಬಿಳಿಯಾದಂತ ಹುಡುಗಿ ಏನಾದರೂ ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಳ್ಬೇಡಿ, ಹೆಸರು ಗೊತ್ತಿಲ್ಲ ನನಗೆ. ಅರ್ಥ ಆಯ್ತಾ? ಧನ್ಯವಾದಗಳು. ಇವಾಗ ನಂದೊಂದು ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ನನ್ನ ಹೆಸರು ಶಮ್ಮಿ ಶಿರಿ. ಯಾವಾಗಲೂ ನಾನು ಹೇಳ್ತೀನಿ, ಎಲ್ರಿಗೂ ಒಂದೊಂದು ಹೆಸರು ದೇವರು ಇಟ್ಟಿದ್ದಾನೆ, ಆ ಹೆಸರುಗಳು ಸುಮ್ಮನೆ ಇಟ್ಟಿಲ್ಲ. ಆ ಹೆಸರುಗಳನ್ನ ಸುಮ್ಮನೆ ಇಟ್ಟಿಲ್ಲ ದೇವರು. ಆ ಹೆಸರಿಗೂ ನಿಮ್ಮಲ್ಲಿ ಇರುವಂತ ಒಂದು ಭಾವನೆಗೂ ಬಿಹೇವಿಯರ್ಗೂ ಆಕ್ಚುಲಿ ಸಂಬಂಧವಿದೆ. ನನ್ನ ಹೆಸರು ಶಮ್ಮಿ. ಶಮ್ಮಿ ಅಂದ್ರೆ ದಿನ. ಈ ಎನರ್ಜಿ ಏನಿದೆಲ್ಲ ಮಕ್ಕಳ, ಸಾಯಂಕಾಲ ತನಕ ಇದೇ ಎನರ್ಜಿ ಇರುತ್ತೆ ನಮ್ಮಲ್ಲಿ. ಯಾಕಂದ್ರೆ ನಾವು ಹೇಳ್ಕೊಡುವಂತ ಎಲ್ಲಾ ಟೆಕ್ನಿಕ್ಸ್ಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಇದ್ದೀವಿ, ಪ್ರಾಕ್ಟೀಸು ಮಾಡಿಸ್ತಾ ಇದ್ದೀವಿ, ಬೆಳಿಗ್ಗೆ ದಿನಾಲು ಎದ್ದು ಅದನ್ನ ಮಾಡ್ತಾ ಇದ್ದೀವಿ. ಓಕೆ, ಈಗ ನಾನು ಒಂದು 15 ವರ್ಷ ಕಾಲ ಮಣಿಪಾಲ್ ಯೂನಿವರ್ಸಿಟಿ, ಒಂದು ದೊಡ್ಡ ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಚಪ್ಪಾಳೆ ಬೇಡ, ಯಾವುದಕ್ಕೂ ಚಪ್ಪಾಳೆ ಬೇಡ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಂದು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ, ಯಾಕಂದ್ರೆ ನಾವು ಯಾರು ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ, ಅದಕ್ಕೋಸ್ಕರ. ಸೆಂಟ್ರಲ್ ಗವರ್ಮೆಂಟ್, ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್, ಅದರಲ್ಲಿ 3 ವರ್ಷ ಕಾಲ ನಾನು ಡೈರೆಕ್ಟ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಗೆ ರಿಪೋರ್ಟ್ ಮಾಡ್ತಾ ಇದ್ದೆ. ಇಡೀ ಕರ್ನಾಟಕದಲ್ಲಿ, ಸಾರಿ ಇಡೀ ಇಂಡಿಯಾದಲ್ಲಿ ಆ ಒಂದು ಹುದ್ದೆಗೆ ಖಾಲಿ 16 ಮೆಂಬರ್ಸ್ ಸೆಲೆಕ್ಟ್ ಆಗೋದು, ಅದಕ್ಕೆ ಇಡೀ ಕರ್ನಾಟಕದಿಂದ ನಾನು ಒಬ್ಬಳೆ ಸೆಲೆಕ್ಟ್ ಆಗಿದ್ದು. ಆ ಹುದ್ದೆಗೂ ಇವಾಗ ರೆಸಿಗ್ನೇಷನ್ ಅನ್ನ ಕೊಟ್ಟು ಈಗ ಮಾಡುವಂತ ಕೆಲಸವನ್ನ ವಾಲಂಟ್ರಿ ಆಗಿ ಮಾಡ್ತಾ ಇದ್ದೀವಿ. ಯಾವುದಕ್ಕೂ ನಾವು ದುಡ್ಡು ತೆಕ್ಕೊಳ್ಳೋದಿಲ್ಲ. ಇದನ್ನ ನಾವೊಂದು 2018 ಶುರು ಮಾಡಿದ್ವಿ, ಅದನ್ನ ಸ್ವಲ್ಪ ಹೇಳ್ತೀನಿ. ಆಮೇಲೆ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಅವರು ನೋಡಕ್ ಹೋದ್ರೆ ನನ್ನೇ ಸ್ಟೂಡೆಂಟ್, ಪೋಸ್ಟ್ ಗ್ರಾಜುಯೇಷನ್ ಮಣಿಪಾಲ್ ಯೂನಿವರ್ಸಿಟಿ ನನ್ನ ಸ್ಟೂಡೆಂಟ್ ಆಗಿ ಕೆಲಸ ನನ್ನ ಜೊತೆಗಿದ್ರು. ಆಮೇಲೆ
ಅವರು ನೀವೆಲ್ಲ ಕೇಳಿರ್ಬೇಕು, ಫ್ಲಿಪ್ಕಾರ್ಟ್ ಅಂತ ಹೇಳಿ ಒಂದು ದೊಡ್ಡ ಸಂಸ್ಥೆ ಇದೆ. ಆ ದೊಡ್ಡ ಸಂಸ್ಥೆಯಲ್ಲಿ ದೊಡ್ಡ ಜವಾಬ್ದಾರಿ ಆದಂತ ಒಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಲಾಸ್ಟ್ ಇಯರ್ ಆ ಹುದ್ದೆಗೆ ರೆಸಿಗ್ನೇಷನ್ ಅನ್ನ ಕೊಟ್ಟು ತಾನು ಬಂದಂತ ಒಂದು ಊರು ಕಾರ್ಕಳ, ಅಲ್ಲಿ ಅವರ ತಂದೆ ತಾಯಿ ರೈತರು, ಆದ್ರೆ ಈಗ ರೈತರನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ಕೊಂಡು ಈಗ ಕಾರ್ಕಳದಲ್ಲಿ ಹಾಳು ಬಿದ್ದಂತ ಗದ್ದೆಗಳನ್ನ ತಕೊಂಡು ಅದನ್ನ ರಿವೈವ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ ಜೊತೆಗೆ ಸಮಯ ಸಿಕ್ಕಾಗ ಬಂದು ಅವರು ವಾಲಂಟರಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಾವು ಬಂದಂತ ಏನು ವಿಷಯ ಅಂದ್ರೆ, ಮಕ್ಕಳೇ ಎಷ್ಟೋ ಬಾರಿ ನಾನು ಯಾವಾಗ್ಲೂ ಹೇಳ್ತೀನಿ, ಪಾಸ್ ಆಗೋದು ತುಂಬಾ ಸುಲಭ, ಮಾರ್ಕ್ಸ್ ತೆಗಿಯೋದು ಇನ್ನು ಸುಲಭ, ಫೇಲ್ ಆಗೋದು ಕಷ್ಟ. ಯಾಕಂದ್ರೆ ಫೇಲ್ ಆದ್ರೆ ಯಾರು ಕೇಳೋದಿಲ್ಲ ಯಾಕೆ ಫೇಲ್ ಆದೆ ಅಂತ, ಪಾಸ್ ಆದ್ರೆ ಪಾಸ್ ಆದಿ ಅಂತ ಹೇಳ್ತಾರೆ, ಮಾರ್ಕ್ಸ್ ತೆಗೆದ್ರೆ ಹೆಂಗ್ ಮಾರ್ಕ್ಸ್ ತೆಗ್ದೆ ಅಂತ ಹೇಳ್ತಾರೆ, ಫೇಲ್ ಆದ್ರೆ ಯಾರು ಕೇಳೋದಿಲ್ಲ. ಅವರಿಗೆ ಮನೆಯಲ್ಲೂ ಹ್ಯೂಮಿಲಿಯೇಷನ್, ಶಾಲೆಯಲ್ಲೂ ಹ್ಯೂಮಿಲಿಯೇಷನ್, ಎಲ್ಲ ಬಿಡಿ ಅಂಗಡಿ ಹೋದ್ರೆ ಅವನು ಕೇಳ್ತಾನೆ ಫೇಲ್ ಆದ್ಯಾ. ಯಾಕಂದ್ರೆ ಜೀವನದಲ್ಲಿ ಯಾರಿಗೂ ಫೇಲ್ ಆಗಕ್ ಬೇಡ ಮಕ್ಕಳ. ಇನ್ನೊಂದು ನನ್ನಿದೆ, ಮಾತಾಡಿದ್ರೆ ಶೂ ಶೂ ಅದೆಲ್ಲ ಹೇಳೋದಿಲ್ಲ, ಸುಮ್ಮನೆ ಬಾಯಿ ನಿಲ್ಸಿ ಹೀಗ್ ಮಾಡ್ತೀನಿ, ಅದ್ರ ಅರ್ಥ ನನ್ಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ. ನಾನೊಂದು ಚಿಕ್ಕ ಇದ್ದಂತ ಸಿಚುವೇಶನ್ ಅನ್ನ ನಿಮ್ಗೆ ಹೇಳ್ತೀನಿ ನಾ ಹೋಗೋ ಮುಂಚೆ, ಯಾಕಂದ್ರೆ ನಿಮ್ಗೆ ಅರ್ಥ ಆಗಕ್ಕೆ ಫೇಲ್ ಯಾಕೆ ಆಗ್ತಾರೆ ಮಕ್ಕಳು ಅಂತ. ಇದು ನನ್ನ ಅನುಭವ, ಯಾಕಂದ್ರೆ ನಾನು ತುಂಬಾ ಕೌನ್ಸಿಲಿಂಗ್ ಅನ್ನ ಮಾಡ್ತೀನಿ, ಸೊ ಅನುಭವವನ್ನ ತಿಳಿಸ್ತಾ ಇದ್ದೀನಿ. ಯಾವಾಗ್ಲೂ ಫೇಲ್ ಆದ್ರೆ ಯಾರು ಈ ಭೂಮಿಗೆ ಬಂದಾಗ ದಡ್ಡನಾಗಿ ಬರೋದಿಲ್ಲ, ದಡ್ಡಿಯಾಗಿ ಯಾರೂ ಬರೋದಿಲ್ಲ. ತಮ್ಮ ಸಿಚುವೇಶನ್, ತಾವು ಇರುವಂತ ಒಂದು ಪರಿಸ್ಥಿತಿ ಅವರನ್ನ ದಡ್ಡ ಇಲ್ಲದ್ರೆ ದಡ್ಡಿಯಾಗಿ ಮಾಡೋದು. ಆಲೋಚನೆ ಮಾಡುವಂತ ವಿಚಾರ, ನೀವೆಲ್ಲ ಹುಟ್ಟಿದೀರ ಒಂದೊಂದು ಮನೆಯಲ್ಲಿ, ಹುಟ್ಟಿದಾಗ ಕೆಲವು ಮನೆಗಳಲ್ಲಿ ತುಂಬಾ ತೊಂದರೆ ಇರುತ್ತೆ, ಕೆಲವು ಮನೆಯಲ್ಲಿ ಅಮ್ಮ ಇಲ್ಲದ್ರೆ ಅಪ್ಪ ತುಂಬಾ ಮೋಟಿವೇಟ್ ಮಾಡುವವರು ಇರ್ಬೋದು. ಅಂತ ಮಕ್ಕಳಿಗೆ ಬೆಳೀಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಈಗ ಮೊರಾರ್ಜಿ ದೇಸಾಯಿ ಸ್ಕೂಲ್ ಮಕ್ಕಳಿದ್ದಾರೆ ಇಲ್ಲಿ, ಇಲ್ಲಿದ್ದಂತ ಎಲ್ಲಾ ಮಕ್ಕಳಿಗೆ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಲ್ಲಿ ಯಾಕೆ ಸೀಟ್ ಸಿಕ್ಕಿಲ್ಲ ಅಂದ್ರೆ, ನಿಮ್ಮ ಮನೆಯಲ್ಲಿ ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡುವವರಿರ್ಲಿಲ್ಲ, ನೀವು ದೊಡ್ಡರು ಅಂತ ಅಲ್ಲ, ಆದ್ರೆ ಅವರ ಮನೆಯಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಆಲೋಚನೆ ಮಾಡೋರು ಸಿಕ್ಕಿದ್ರು ಅವರು ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ಹೋದ್ರು. ಕಲಿಯಕ್ಕೆ ನೀವು ಚೆನ್ನಾಗಿದ್ದೀರಾ, ಆದ್ರೆ ನಿಮ್ಮ ಪರಿಸ್ಥಿತಿ ನಿಮ್ಮನ್ನ ಕಲಿಯಕ್ಕೆ ಬಿಡ್ತಾ ಇಲ್ಲ. ಈಗ ಆಲೋಚನೆ ಮಾಡಿ, ತಂದೆ ಕುಡಿತಾ ಇದ್ದಾನೆ, ತಾಯಿಗೆ ಬಂದು ದಿನಾನು ರಾತ್ರಿ ಹೊಡಿತಾ ಇದ್ದಾನೆ ಬಡಿತಾ ಇದ್ದಾನೆ, ಈ ಮಗು ಹುಟ್ಟಿದೆ ಅಲ್ಲಿ, ಹುಟ್ಟದ್ರಿಂದ ನೋಡೋದು ಇಂಥದೇ ವಿಚಿತ್ರ ವಿಷಯ ಆಗಲಣ. ಅದರಲ್ಲೂ ಹಳ್ಳಿಗಳಲ್ಲಿ ಎಷ್ಟೋ ಜನ, ನಿಮಗೂ ಗೊತ್ತು, ಹುಡುಗರಂದ್ರೆ ಬೆಳೆಸುವಂತ ರೀತಿಯೇ ಬೇರೆ, ಹುಡುಗಿ ಅಂದ್ರೆ ಬೆಳೆಸುವಂತ ರೀತಿಯೇ ಬೇರೆ. ಇದರಲ್ಲಿ ಈ ಪರಿಸ್ಥಿತಿಯಲ್ಲಿ ಈ ಮಗು ಶಾಲೆಗೆ ಹೋಗುತ್ತೆ, ಹುಡುಗಿಯಾಗ್ಲಿ ಹುಡುಗ ಆಗ್ಲಿ, ತನ್ನ ಮನೆಯ ತೊಂದರೆಗಳು ತಲೆಯಲ್ಲಿದೆ. 1ನೇ ಕ್ಲಾಸಿಗೆ ಹೋಗಿ ಕೂತಿದೆ, ಪಾಠ ಕೇಳ್ತಾ ಇದೆ, ಪಾಠ ಕೇಳ್ದಂಗೆ ಪಾಠ ಅಂತೂ ತಲೆಗೆ ಹೋಗ್ತಾ ಇಲ್ಲ, ಯಾಕಂದ್ರೆ ಮನೆಯಲ್ಲಿ ಹೊಡಿತಾ ಬಡಿತಾ ಸಿಗ್ತಾ ಉಂಟು, ಕೇಳ್ತಾ ಉಂಟು, ನೋಡ್ತಾ ಉಂಟು, ತಲೆಗೇನು ಹೋಗ್ತಾ ಇಲ್ಲ. ಇವಾಗ ಏನಾಗುತ್ತೆ, ಟೀಚರ್ ಕೇಳ್ತಾರೆ ಏನ್ ಕಲಿಸ್ತೆ ಅಂತ, ಆ ಮಗುಗೆ ಏನು ಹೇಳಕ್ ಗೊತ್ತಿಲ್ಲ, ಅಲ್ಲಿ ಬೀಳುತ್ತೆ, ಇಲ್ಲೂ ಬೀಳುತ್ತೆ, ಅಲ್ಲೂ ಬೀಳುತ್ತೆ. ಆದರೆ 5ನೇ ಕ್ಲಾಸ್ ಹೇಗೂ ಪಾಸ್ ಆಗುತ್ತೆ ಅದು ಮಗು, 8ನೇ ಕ್ಲಾಸ್ ತನಕ ಬರುತ್ತೆ. ಎಷ್ಟೋ ಮಕ್ಕಳಿಗೆ 8ನೇ ಕ್ಲಾಸ್ ಅಲ್ಲಿ ಬರೆಯಕ್ಕೂ ಬರೋದಿಲ್ಲ, ಲೆಕ್ಕ ಮಾಡಕ್ಕೂ ಬರೋದಿಲ್ಲ. 8ನೇ ಕ್ಲಾಸ್ ತನಕ ಬಂದಾಯ್ತು, ತಲೆಯಲ್ಲಿ ದಡ್ಡ ಅಂತ ಎಲ್ರು ಹೇಳಾಯ್ತು, ದಡ್ಡಿ ಅಂತ ಹೇಳಾಯ್ತು, ಈ ಹುಡುಗ ದಡ್ಡ ಅಂತ ಒಪ್ಕೊಂಡು ಆಯ್ತು. ಯಾಕಂದ್ರೆ ಕಲಿಯಕ್ ಮನ್ಸಿಲ್ಲ ಅವನು, ಇವಾಗ ಕಲಿ ಗೊತ್ತಿಲ್ಲ ಪಾಪ, ದಡ್ಡ ಅಂತ ಒಪ್ಕೊಂಡಾಯ್ತು, ತನ್ನಂತ ಇರುವಂತ ಮಕ್ಕಳನ್ನ ಹುಡುಕ್ತಾನೆ.
ಸುಲಭ ಸಿಗ್ತಾರೆ. ಆಮೇಲೆ ಹತ್ತನೇ ಕ್ಲಾಸ್ ಫೇಲ್, ಹತ್ತನೇ ಕ್ಲಾಸ್ ಫೇಲ್ ಆದ್ರೆ ಮಕ್ಕಳ ಆಮೇಲೆ ಓದ್ಲಿಕ್ಕೆ ಕಷ್ಟ, ಸಾಧ್ಯನೇ ಇಲ್ಲ. ಆಮೇಲೆ ಏನ್ ಮಾಡ್ತೀರಾ, ಸುಮ್ಮನೆ ಪೋಲಿ ತಿರ್ಗಕ್ ಶುರು ಮಾಡ್ತೀರಾ. ಈ ಪೋಲಿ ತಿರ್ಗಕ್ ಶುರು ಮಾಡಿದ್ರೆ ಯಾರಿಗೆ ಲಾಭ ಗೊತ್ತಾ, ಇಲೆಕ್ಷನ್ ಬಂದಾಗ ಪೊಲಿಟಿಷಿಯನ್ಸ್ ಅವರಿಗೆ ಬ್ಯಾನರ್ ಕಟ್ಟಕ್ಕೆ, ಪೋಸ್ಟರ್ ಹಾಕಕ್ಕೆ ಇಂಥದೆಲ್ಲ ಕೆಲಸ ಮಾಡಿಸ್ತಾರೆ. ಏನ್ ಕೊಡ್ತಾರೆ ನಿಮ್ಗೆ, ಬಾರಲ್ಲಿ ಕುಡಿಸ್ತಾರೆ, ಸಿಗರೆಟ್ ಗಿಡ್ಗೆ ಕೊಡ್ತಾರೆ, ಗುಡ್ಕಾ ಗಿಡ್ಕಾ ಕೊಡ್ತಾರೆ, ಒಂದು 500 ರೂಪಾಯಿ ಕೊಡ್ತಾರೆ. ಆವಾಗ ನಿಮ್ಮ ಏಜ್ 17 ವರ್ಷ, ಆ 500 ರೂಪಾಯಿ ದೊರೆದು ಆ ಕುಡ್ತಾನು ದೊರೆದೆ. ಏನಾದ್ರೂ ಇದ್ರೆ ಒಂದು ಚಿಕ್ಕ ಪುಟ್ಟ ಬೈಕು ಸಿಗ್ಬೋದು, ಬುರ್ 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 ಫ್ರೆಶ್. 24 ವರ್ಷ ಹಿಂಗೆ ಹೋಗುತ್ತೆ, ಒಮ್ಮೆಲೆ ತಂದೆ ತಾಯಿಗೆ ತಲೆಗೆ ಬರುತ್ತೆ ನನ್ನ ಮಗ ಹಾಳಾಗಿದ್ದಾನೆ, ಮದುವೆ ಮಾಡಿಸೋಣ ಅಂತ. ಮಕ್ಕಳಿಗೆ ಮದ್ವೆನೂ ಮಾಡಿಸ್ತಾರೆ. ಆದ್ರೆ ಇವಾಗ ಮದ್ವೆ ಆಗುವಾಗ 7ನೇ ಕ್ಲಾಸ್ ಫೇಲ್ ಹುಡುಗಿನೇ ಮದ್ವೆ ಆಗೋದು, ನಿಮ್ಮನ್ನ ಡಿಗ್ರಿ ಮಗು ಮದ್ವೆ ಆಗೋದಿಲ್ಲ, ಯಾಕಂದ್ರೆ ನೀವು ಕಲ್ತಿಲ್ಲ, ಪೋಲಿಗಳಂಗೆ ತಿರುಗ್ತಾ ಇದ್ರ. ಆದರೆ ಆಮೇಲೆ ನಿಮ್ಮ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಆಗ್ತಾ ಇದಲ್ಲ ಇವಾಗ, ಅದೇ ಪರಿಸ್ಥಿತಿ ರಿಪೀಟ್. ಈಗ ಹುಡುಗಿ ಮಕ್ಕಳ ಕತೆ ಹೇಳ್ತೀನಿ. 10ನೇ ಕ್ಲಾಸ್ ಫೇಲ್ ಆದ್ರಿ, ಯಾಕೆ ಫೇಲ್ ಆದ್ರಿ, ಮನೆಯಲ್ಲಿ ಪ್ರೀತಿ ಸಿಗ್ತಾ ಇಲ್ಲ, ಓದಕ್ಕೆ ಮನಸ್ಸಿಲ್ಲ, ಭೇದ ಭಾವ ಆಗ್ತಾ ಉಂಟು. ಯಾರಾದ್ರೂ ಒಂದು ಹುಡುಗ ದಾರಿಯಲ್ಲಿ ಹೋಗುವಾಗ, ಯಾರು ಆಗ್ಲಿ, ರಿಕ್ಷಾ ಡ್ರೈವರು, ಬಸ್ ಡ್ರೈವರು, ಕಂಡಕ್ಟ್ರು, ಅಂಗಡಿಯಲ್ಲಿ ನಿಂತವ, ಒಂದು ಸ್ಮೈಲ್ ಕೊಟ್ಟರು ನೀವೆನ್ಸೋದು ಅದು ಪ್ರೀತಿ ಅಂತ. ನಾವು ಗಿವಿಗೆ ಅಂತ ಬಿಡ್ಬಿಡ್ತೀರ, ಯಾಕಂದ್ರೆ ಅವನೇನೋ ಪ್ರೀತಿ ತೋರಿಸ್ತಾ ಇದ್ದಾನೆ, ಆ ಪ್ರೀತಿ ಮನೆಯಲ್ಲಿ ಸಿಕ್ಕಿಲ್ಲ ನಿಮ್ಗೆ, ಅದೇ ಪ್ರೀತಿ ಅಂತ ಹೇಳಿ ನಡ್ಕೊಂಡು ಹೋಗ್ತೀರಾ ಮಕ್ಕಳ. ಒಂದಿನ ನಿಮ್ಮ ಮೈ ಮುಟ್ಟದ ಮೇಲೆ ಯಾವುದು ಪ್ರೀತಿ ಮರೆಯೋದಿಲ್ಲ, ಏನೋ ಹಠ ಕಟ್ಟಿ ತಂದೆ ತಾಯಿಗೆ, ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ಹುಡುಗಿ ಮಕ್ಕಳ, ತಂದೆ ತಾಯಿಗೆ ನೀವು ಯಾವುದು ಒಂದು ಬೇರೆ ಪರಿಸ್ಥಿತಿ ಬಿಟ್ಟಿಲ್ಲ, ನಿಮ್ಮನ್ನ ಮದುವೆ ಮಾಡಿಸೋದು ಬಿಟ್ರೆ. ಓದ್ತಾ ಇಲ್ಲ ಈ ಕಡೆಯಿಂದ, ಮನೆಯಲ್ಲಿ ಸುಮ್ಮನೆ ಬಿಟ್ಟು ಹೋಗಕ್ ಆಗೋದಿಲ್ಲ, ಓದಕ್ಕೆ ನೀವು ಏನು ಅವರಿಗೆ ಧೈರ್ಯ ತುಂಬಿಲ್ಲ, ಏನ್ ಮಾಡ್ತಾರೆ, ಮದುವೆ ಮಾಡಿಸ್ಬಿಡ್ತಾರೆ ಮಕ್ಕಳ. ಅದು ಚಿಕ್ಕ ವಯಸ್ಸಿನಲ್ಲಿ ನೋವುಗೆ ಅಂತ ಬಿದ್ದಿದ್ರೆ ಇನ್ನೂ ಕಷ್ಟಾನೆ. ಆ ಹುಡುಗ ಮದುವೆ ಆಗುವಂತ ಹುಡುಗ ಗ್ಯಾರಂಟಿ ಗೊತ್ತಿರುತ್ತೆ ಅವನಿಗೆ. ಇದು ನಿಮ್ಗೆ ಆಗ 18 ವರ್ಷ, 19 ವರ್ಷದಲ್ಲಿ ಒಂದು ಮಗು ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೀತಿ ಇರ್ಬೋದು ಅವನಿಗೆ ಆವಾಗ 28 ವರ್ಷ. 20 ವರ್ಷದಲ್ಲಿ ಇನ್ನೊಂದು ಮಗು ಆಗ್ಬೋದು, 30 ವರ್ಷ ಅವನು ಗಂಡಸು, ನೀವಿನ್ನು ಮಕ್ಕಳೇ. ಇವಾಗ ತಂದ್ರೆ ಸಾಕಾಗೋದು, ಒಂದು ಹುಡುಗನ ಹತ್ರನೂ ಮಾತಾಡಿದ್ರೆ ಮಕ್ಕಳ ಅವನಿಗೆ ನಿಮ್ಮ ಮೇಲೆ ಸಂಶಯ, ಯಾಕಂದ್ರೆ ನೀವು ಚಿಕ್ಕ ಮಕ್ಕಳಿದ್ದಾಗಲೇ ನವ್ವುಗಿವು ಅಂತ ಬಿದ್ದೀರ. ಆಮೇಲೆ ಶುರು ಆಯ್ತು ಹೊಡೆತ ಬಡತ ಗಲಾಟೆ. ನಿಮ್ದು ಕತೆನೂ ನಿಮ್ಮ ಮನೆಯಲ್ಲಿ ಆಗುವಂತ ಕತೆ ರಿಪೀಟ್ ಟೆಲಿಕಾಸ್ಟ್. ಅರ್ಥ ಮಾಡ್ಕೊಳ್ಳಿ, ನಾನು 16 ದೇಶಗಳನ್ನ ತಿರುಗಿದ್ದೀನಿ ಮಕ್ಕಳ. ಎಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡಿ, ಟೈರ್ ಚೇಂಜ್ ಆದ್ರೂ ಮಾಡಿ, ಗದ್ದೆ ಕೆಲಸ ಆದ್ರೂ ಮಾಡಿ, ಆದ್ರೆ ಓದಿ. ಎಷ್ಟು ನೀವು ಓದ್ತೀರೋ ಅಷ್ಟೇ ನಿಮ್ಗೆ ಮರ್ಯಾದೆ ಸಿಗೋದು. ಇರ್ಬೋದು ಕೆಲವು ಕತೆಗಳಿದೆ, ಅವನು ಓದ್ಲಿಲ್ಲ, ಗಿಲ್ಗೇಟ್ಸ್ ಅಂತ ಹೇಳ್ಕೊಂಡು, ಆದ್ರೆ ಅವರು ಓದ್ಲಿಲ್ಲ, ಆದ್ರೆ ಅವರ ಸಮಯವನ್ನು ಅವರು ಮಾಡುವಂತ ಕೆಲಸಕ್ಕೆ 18 ತಾಸು ಕೊಟ್ಟಿದ್ದಾರೆ. ಓದಿ ಅವರ ಬುಕ್ ಅನ್ನ, ಇಲ್ಲಿ ಕೂತ್ಕೊಂಡು ನಾನು ಅವನಂಗೆ ಆಗ್ತೀನಿ ಅಂದ್ರೆ ಆಗದಿಲ್ಲ. ಆಗ್ಬೋದು, ಆದ್ರೆ ನಿಮ್ಮ ಮನೆಯ ಪರಿಸ್ಥಿತಿ ಚೇಂಜ್ ಆಗೋದಿಲ್ಲ. ನಿಮ್ಮ ಮನೆಯ ಪರಿಸ್ಥಿತಿ ಚೇಂಜ್ ಆಗ್ಬೇಕಾದ್ರೆ ಮಕ್ಕಳ ಇದಕ್ಕೆ ಒಂದೇ ಒಂದು ದಾರಿ, ಓದೋದು. ಏನಾದ್ರೂ ಮಾಡಿ, ಡಿಗ್ರಿ ಮಾಡಿ, ಪಾಸ್ ಆಗಿ, ಕೆಲಸ ಮಾಡಬೇಕು, ಡಿಗ್ರಿಯಿಂದ ಕೆಲಸ ಸಿಗ್ಬೇಕು ಅಂತ ಓದ್ಬೇಡಿ. ನಾನು ಬೆಳಿಬೇಕು, ನನ್ನ ತಲೆ ಬೆಳಿಬೇಕು, ನನ್ನ ಆಲೋಚನೆಗಳು ಬೇರೆ ಆಗ್ಬೇಕು ಅಂತ ಓದಿ. ಆವಾಗ ಓದುಕ್ಕೆ ಬೆಲೆ ಸಿಗುತ್ತೆ. ಈಗಿನ ಕಾಲದಲ್ಲಿ ಓದ್ಲಿಕ್ಕೆ ಯಾಕೆ ಬೆಲೆ ಇಲ್ಲ ಅಂದ್ರೆ ನಾವು ಕೆಲಸಕ್ಕೋಸ್ಕರ ಓದ್ತಾ ಇದ್ದೀವಿ, ಓದು ತಪ್ಪು. ಅದಕ್ಕೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇಸ್ ಫೇಲಿಯರ್ ಟುಡೇ. ಇಂಜಿನಿಯರ್ ಮಾಡು ಕೆಲಸ ಸಿಗುತ್ತೆ, ಮೆಡಿಕಲ್ ಮಾಡು ಕೆಲಸ ಸಿಗುತ್ತೆ. ನೋ,
ಯಾಕಂದ್ರೆ ಹಾಗೆ ಮಾಡುವಂತ ಇಂಜಿನಿಯರ್ ಡಾಕ್ಟರ್ ಆಗ್ಲಿ, ಚಾರ್ಟೆಡ್ ಅಕೌಂಟೆಂಟ್ ಅಕೌಂಟೆಂಟ್ ಆಗ್ಲಿ, ಕೆಲಸನೇ ಮಾಡೋದಿಲ್ಲ ಅವರು. ಯಾಕಂದ್ರೆ ಓದಿದ್ದು ಕೆಲಸಕ್ಕೋಸ್ಕರ. ಅದೇನಾದ್ರೂ ಕೆಲಸ ಸಿಗದಿದ್ರೆ ಅದಕ್ಕೆ ಈಗ ಲಕ್ಷಾಂತರ ಜನ ಡಿಪ್ರೆಷನ್ ಅಲ್ಲಿ ಇರೋದು. ಯಾಕಂದ್ರೆ ಓದಿದ್ದು ಕೆಲಸಕ್ಕೋಸ್ಕರ. ಕೆಲಸ ಸಿಗುತ್ತೆ ಮಕ್ಕಳ, ಓದ್ಬೇಕು ಅಂತ ಓದಿ, ಕಲಿಬೇಕು ಅಂತ ಕಲೀರಿ, ಅರ್ಥ ಮಾಡ್ಕೊಳಕ್ಕೆ ಓದಿ, ಕೆಲಸ 100% ಸಿಗುತ್ತೆ. ಇದು ನನ್ನ ಗ್ಯಾರಂಟಿ, ಇದು ನನ್ನ ಅನುಭವ. ಓಕೆ, ಸೆಕೆಂಡ್ ವಾರ್ನಿಂಗ್ ಮಗ, ಅರ್ಥ ಆಗ್ತಾ ಇದೆಯಾ ನನ್ನ ಕನ್ನಡ? ಇಂಗ್ಲೀಷಲ್ಲಿ ಮಾತಾಡಲ. ಥ್ಯಾಂಕ್ ಯು. ಇವಾಗ ನಾವು ಬಂದಂತ ಕೆಲಸ ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ ಹೇಳುವಂತ ಬುಕ್ ಅನ್ನ ರೋಹನ್ ಮಾಸ್ಟರ್ ಅವರು 100 ವರ್ಷ ಮುಂಚೆ ಬರೆದಿದ್ರು, ದೊಡ್ಡವರಿಗೆ ಬರೆದಿದ್ದು ಬುಕ್. ಆದ್ರೆ ಒಂದು 2018 ಈ ಬುಕ್ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಸಿಗುತ್ತೆ, ಮಾರಾಟ ಆಗಕ್ಕೆ ಶುರು ಆಯ್ತು. ಮಾರಾಟ ಆದಾಗ ಅಂದ್ರೆ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್, ಪೆಂಗ್ವಿನ್ ಪಬ್ಲಿಷರ್ಸ್, ವರ್ಲ್ಡ್ ದ ಬೆಸ್ಟ್ ಪಬ್ಲಿಷರ್ಸ್ ಈ ಬುಕ್ ಅನ್ನ ಪಬ್ಲಿಷ್ ಮಾಡಿದ್ರು. ಅವರು ಇನ್ನೊಂದು ಸ್ಕೂಲಲ್ಲಿ ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈಗ ಬುಕ್ ಅಂತೂ ಪಬ್ಲಿಷ್ ಆಯ್ತು. ಆಮೇಲೆ ಈ ಬುಕ್ 7 ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಅಲ್ಲಿ ರೀಪಬ್ಲಿಷ್ ಆಯ್ತು. ಇವಾಗ ಈ ಬುಕ್ ಯಾಕಪ್ಪ ಇಷ್ಟೆಲ್ಲ ರೀಪಬ್ಲಿಷ್ ಮಾಡ್ತಾರೆ ಅಂತ ನೋಡಿದಾಗ, ಇನ್ಕ್ಲೂಡಿಂಗ್ ಫಿನ್ಲೆಂಡ್, ಇಡೀ ನಮ್ಮ ವರ್ಲ್ಡ್ ಅಲ್ಲಿ ಫಿನ್ಲೆಂಡ್ ಹೇಳುವಂತ ದೇಶ ಇಸ್ ದ ಬೆಸ್ಟ್ ಇನ್ ಎಜುಕೇಶನ್ ಸಿಸ್ಟಮ್. ಅಲ್ಲಿ ಕೂಡ ಇಲ್ಲಿ ಇದ್ದಂತ ಕೆಲವು ಟೆಕ್ನಿಕ್ಸ್ ಅನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಅದನ್ನ ನೋಡಿಕೊಂಡು ನಾವು, ನನ್ನ ಹಸ್ಬೆಂಡ್ ಅವರು ರೋಹನ್ ಅವರು, ನಾವು ಹಿಂದಕ್ಕೆ ಬಂದು ಈ ಇಂಡಿಯಾದಲ್ಲಿ 2018 ಈ ಮಾಡುವಂತ ಟ್ರೈನಿಂಗ್ ಅನ್ನ ಶುರು ಮಾಡಿದ್ವಿ. 2018 ನಾವು ಒಂದು 32 ಬಡ ಕುಟುಂಬದಿಂದ ಬಂದಂತ ಮಕ್ಕಳು, 30% 40% ತೆಗೆಯುವಂತ ಮಕ್ಕಳಿಗೆ, ಒಂದು 32 ಮಕ್ಕಳಿಗೆ ನಾವು ಟ್ರೈನಿಂಗ್ ಅನ್ನ ಕೊಟ್ವಿ, ಸಮ್ಮರ್ ಕ್ಯಾಂಪ್ ಅಂತ ಮಾಡಿ. ಯಾಕಂದ್ರೆ ಆವಾಗ ನಾನು ಕೆಲಸ ಮಾಡ್ತಾ ಇದ್ದೆ, ಫುಲ್ ಟೈಮ್ ಕೊಡಕ್ ಆಗ್ತಾ ಇರಲಿಲ್ಲ. ಈ ಟ್ರೈನಿಂಗ್ ಅನ್ನ ಮಾಡಿದ್ಮೇಲೆ ಫಾಲೋಅಪ್ ಮಾಡ್ತಾ ಇದ್ವಿ, ಪ್ರಾಕ್ಟಿಸ್ ಮಾಡ್ತಾ ಇದ್ದಾರೆ ಅಂತ. ನಮ್ದಿರೋ ಬಿಡ್ತಿರೋ ಮಕ್ಕಳೇ, ಈ 32 ಮಕ್ಕಳಲ್ಲಿ 9 ಮಕ್ಕಳು 10ನೇ ಕ್ಲಾಸ್ ಅಲ್ಲಿ ಇದ್ರು. ಆವಾಗ ಒಂದು ಹುಡುಗನಿಗಂತೂ ಕನ್ನಡ ಅಂತ ಇಷ್ಟನೇ ಇರಲಿಲ್ಲ. ಹಿ ಟುಕ್ 125 out of 125 ಮಾರ್ಕ್ಸ್. ಅದ್ರ ಜೊತೆಗೆ ಎಲ್ಲ ಮಕ್ಕಳು, 9 ಮಕ್ಕಳು 84% ತನಕ ಅವರ ಮಾರ್ಕ್ಸ್ ಅನ್ನ ತೆಗೆದ್ರು, ಅಲ್ಲೇ ನಿಲ್ಸಿಲ್ಲ. ಅದ್ರ ಜೊತೆಗೆ ನಾವೆಲ್ಲ ಈ ಭೂಮಿಗೆ ಬಂದಾಗ ಮಕ್ಕಳ ಎಲ್ರಿಗೂ 7 ಪ್ರತಿಭೆಗಳನ್ನ ದೇವರು ಕೊಡ್ತಾನಂತೆ. 7, ಒಂದೆರಡಲ್ಲ, 7. ಆದ್ರೆ ಎಷ್ಟೋ ಬಾರಿ ನಮ್ಮ ಜೀವನದ ಒತ್ತಡದಿಂದ ಸಮಯವೇ ಕೊಡದೆ ನಾವು ನಮ್ಮ ಪ್ರತಿಭೆಗಳನ್ನ ಬೆಳೆಸಕ್ಕೆ ನಮ್ಗೆ ಟೈಮ್ ಇಲ್ಲ. ಈಗ ನನ್ನ ಹತ್ರ 14 ಪ್ರತಿಭೆಗಳಿವೆ, ಅವನ ಹತ್ರ ಒಂದು 10 ಪ್ರತಿಭೆಗಳಿವೆ. ನಾವು ಬೆಳೆಸಿದೀವಿ, ಈಗಲೂ ಬೆಳೆಸ್ತಾ ಇದ್ದೀವಿ. ಸೊ ಈ ಮಕ್ಕಳು ಏನಾಯ್ತು, ನಮ್ಮ ಟೆಕ್ನಿಕ್ಸ್ಗಳನ್ನ ಮಾಡಿದ್ಮೇಲೆ 1 ಗಂಟೆಯಲ್ಲಿ ಓದುವಂತ ಸಮಯವನ್ನ 1/2 ಗಂಟೆಯಲ್ಲಿ ಮುಗಿಸ್ತೀವಿ. ಕಾಣುತ್ತೆ ಮರದಲ್ಲಿ ಅಡಿಯಲ್ಲಿ ಹೋಗಿ, ಮರದ ಅಡಿಗೆ ಹೋಗಿ, ಚೇರ್ನ ಅಡಿಗೆ ಹೋಗಿ, ಆದ್ರೂ ಸಿಕ್ಬಿಡ್ತೀರ. ಥ್ಯಾಂಕ್ ಯು. ಸೊ ಈ ಮಕ್ಕಳು ತಮ್ಮ ಪ್ರತಿಭೆಗಳನ್ನ ಬೆಳೆಸಕ್ ಶುರು ಮಾಡಿ, ಇವಾಗಂತೂ ಕೆಲವು ಮಕ್ಕಳದು ಡಿಗ್ರಿಯೂ ಮುಗ್ದಿದೆ ನಂಬ್ತಿರೋ. ಆವಾಗ್ಲೇ ಅವರು ಡ್ಯಾನ್ಸ್ ಸ್ಕೂಲ್, ಸಿಂಗಿಂಗ್ ಸ್ಕೂಲ್, ಮ್ಯೂಸಿಕ್ ಸ್ಕೂಲ್ಸ್ಗಳನ್ನ ಕಲ್ತು ಅಲ್ಲಿ ಡಿಗ್ರಿಗಳನ್ನ ಪಾಸ್ ಆಗಿ ಹಳ್ಳಿಗಳಿಗೆ ಹೋಗಿ ಅವರು ಸ್ಕೂಲ್ಗಳನ್ನ ಈವಾಗ್ಲೂ ನಡೆಸ್ತಾ ಇದ್ದಾರೆ. ಕೆಲವು ಮಕ್ಕಳಂತೂ ತಮ್ಮ ತಮ್ಮ ವೆಬ್ಸೈಟ್ ಅಲ್ಲಿ ತಮ್ಮ ಪೇಂಟಿಂಗ್ಸ್ ಅನ್ನ ಮಾಡಿ ಮಾರ್ತಾ ಇದ್ದಾರೆ. ಅದರಲ್ಲಿ ಮೊನ್ನೆ ಒಂದು ಮಗು 40,000 ತನ್ನ ಪೇಂಟಿಂಗ್ ಅನ್ನ ಮಾರ್ಬಿಡ್ತು. ತನಗೆ ಬೇಕಂತ ದುಡಿಮೆ, ತನಗೆ ಬೇಕಂತ ಓದ್ಲಿಕ್ಕೆ ದುಡ್ಡನ್ನ ತಾವೇ ಮಾಡ್ತಾ ಇದ್ದಾರೆ. ಹೀಗೆ ಇದನ್ನ ನೋಡಿಕೊಂಡು 2019 ಇಡೀ ಕರ್ನಾಟಕದಲ್ಲಿ 20 ವಲ್ನರೇಬಲ್ ಸ್ಕೂಲ್ಸ್, ಅಂದ್ರೆ ತುಂಬಾ ಕೆಳಮಟ್ಟದಲ್ಲಿ, ತುಂಬಾ ಅಧಿಕವಾಗಿ ವೆರಿ ಬ್ಯಾಡ್ ಸಿಚುವೇಶನ್ ಇದ್ದಂತ ಗವರ್ಮೆಂಟ್ ಸ್ಕೂಲ್ ಅನ್ನ ಚೂಸ್ ಮಾಡಿ
ಅಲ್ಲಿ ನಾವು ಟ್ರೈನಿಂಗ್ ಅನ್ನ ಕೊಟ್ವಿ. ಇವತ್ತಿನವರೆಗೆ ಎಲ್ಲ ಸ್ಕೂಲ್ಗಳಲ್ಲಿ 100% ರಿಸಲ್ಟ್ಸ್ ಬರ್ತಾ ಉಂಟು. ಇದನ್ನು ನೋಡಿ ಗ್ರಾಮ ವಿಕಾಸ ಸೊಸೈಟಿ ಅವರು ಜಗದೀಶ್ ಶೇಖರ್ ನಾಯಕ್ ಅಂತ ಹೇಳುವವರು ನನ್ನ ಕಾಲೇಜಲ್ಲಿ ಜೂನಿಯರ್ ಆಗಿದ್ರು. ಅವರು ನನ್ನ ಪಿ ಎಚ್ ಡಿ ಕೆಲಸಕ್ಕೆ ಅವರನ್ನ ಭೇಟಿಯಾದಾಗ ಈ ಪ್ರೋಗ್ರಾಮ್ ಅಲ್ಲಿ ನಮ್ಮ ಧಾರವಾಡದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಮಾಡಿದ್ವಿ. ಆ ವರ್ಷ 2020 ಇಮಿಡಿಯೇಟ್ಲಿ ಆಫ್ಟರ್ ಕೊರೋನಾ ಮಾಡಿದಾಗ ತಮ್ಮ ಮಕ್ಕಳಲ್ಲಿ ಬಂದಂತಹ ಬದಲಾವಣೆಯನ್ನು ಕಂಡು ಈ ಪ್ರೋಗ್ರಾಮ್ ಅನ್ನು ಲಾಸ್ಟ್ ಇಯರ್ ಇಂದ ನಾವು ಇಡೀ ಕರ್ನಾಟಕಕ್ಕೆ ಕೊಡಕ್ಕೆ ಶುರು ಮಾಡಿದ್ವಿ. ಲಾಸ್ಟ್ ಇಯರ್ 7 ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವು ಈ ಪ್ರೋಗ್ರಾಮ್ ಅನ್ನು ಮಾಡಿದೀವಿ. 64,820 ಮಕ್ಕಳು, 8,500 ಟೀಚರ್ಸ್ ಹೆಡ್ ಮಾಸ್ಟರ್ಗಳಿಗೆ ಈ ಟ್ರೈನಿಂಗ್ ಅನ್ನ ಕೊಟ್ವಿ. ಏನಾಯ್ತಂದ್ರೆ ಈ ವರ್ಷ ಎಲ್ಲ ಯಾವುದೆಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಟ್ರೈನಿಂಗ್ ಕೊಟ್ಟಿದ್ವಿ, ಮೆಜಾರಿಟಿ ಮೋರ್ ದೆನ್ 86% ಆಫ್ ದ ಸ್ಕೂಲ್ಸ್ ಗವರ್ಮೆಂಟ್ ಸ್ಕೂಲ್ಸ್ಗಳಿಗೆ 100% ರಿಸಲ್ಟ್ಸ್ ಬಂದಿದೆ. ಅದ್ರ ಜೊತೆಗೆ ಎಲ್ಲರದು ರ್ಯಾಂಕಿಂಗ್ ಮೇಲೆ ಹೋಗಿದೆ, ಇನ್ಕ್ಲೂಡಿಂಗ್ ಉಡುಪಿ ಡಿಸ್ಟ್ರಿಕ್ಟ್, ಹಾವೇರಿ, ಶಿವಮೊಗ್ಗ ತುಂಬಾ ಮೇಲೆ ಹೋಗಿದೆ. ಸೊ ಈ ವರ್ಷ ನಮ್ಮ ಟಾರ್ಗೆಟ್ 1,00,000. ಶುರು ಮಾಡಿದ್ದು ಈ ಜೂನಿಂದ ನಾವು ನಿಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ, ಯಾಕಂದ್ರೆ ಕೋಲಾರ ಡಿಸ್ಟ್ರಿಕ್ಟ್ ಲಾಸ್ಟ್ ಇಯರ್ ಇಂದ ನಮ್ಮ ನಂಬರ್ಸ್ ನಾವು ಕೆಳಗಿಂದ ಮೇಲೆ ಹೋಗ್ತಾ ಇದೀವಿ. 10 ಕೆಳಗಿದ್ದವರು ಅದನ್ನ ನೋಡಿಕೊಂಡು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಅರ್ಥ ಮಾಡಿಕೊಂಡು ಯಾಕೆ ಕೆಳಗೆ ಹೋದ್ರು ಅಂತ ಜಿಲ್ಲೆಗಳಿಗೆ ಹೋಗಿ ನಾವು ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ಸೊ ಈ ವರ್ಷ ಇಲ್ಲಿಂದ ಶುರು ಮಾಡಿ ನೆಕ್ಸ್ಟ್ ವೀಕ್ ಸೋಮವಾರದಿಂದ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿಂದ ಗುಲ್ಬರ್ಗಕ್ಕೆ ಹೋಗ್ತಾ ಇದೀವಿ. ಸೊ ಇದು ನಮ್ಮ ಕೆಲಸ. ಇವಾಗ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಇಲ್ಲಿ ಕೂತಂತ ಮಕ್ಕಳಲ್ಲಿ ಯಾರಿಗೆಲ್ಲ ನನಗೆ 85% ಇಂದ ಜಾಸ್ತಿ ಮಾರ್ಕ್ಸ್ ಸಿಗ್ಬೋದು ಅಂತ ಧೈರ್ಯ ಇದೆ, ಕೈ ಎತ್ತಿ. ಓಕೆ, ದಿಸ್ ಇಸ್ ದ ನಂಬರ್. ಟೀಚರ್ಸ್ ಇದನ್ನೇ ಸಾಯಂಕಾಲ ಕೇಳ್ತೀವಿ, ಬೇಡ ಬೇಡ, ಸಾಯಂಕಾಲ ಕೇಳ್ತೀವಿ, ಡಿಫ್ರೆನ್ಸ್ ಅನ್ನ ನೋಡಿ. ಓಕೆ, ಎಸ್. ಈಗ ನೀವೆಲ್ಲರಿಗೂ ಹುಡುಗರಿಗಿಲ್ಲ, ಏನ್ ಮಾಡ್ತೀರಾ? ನಿಮ್ಗೆಲ್ಲ ಪಾಸ್ ಆಗ್ಬೇಕು ಅಂತ ಮನ್ಸುಂಟಾ? ಸಾಕಾಗಿಲ್ಲ ನನ್ಗೆ ಎಸ್ ಮ್ಯಾಮ್, ಯಾಕಂದ್ರೆ ಈ ಎಸ್ ಮ್ಯಾಮ್ ಬರದಿದ್ರೆ ಕಲಿಯೋದು ಕಷ್ಟ. ಮನ್ಸರ ಹೇಳಿ, ಮನ್ಸನ್ ನೋಡಿ ಹೇಳಿ, ನಿಮ್ಗೆಲ್ಲ ಪಾಸ್ ಆಗ್ಬೇಕು ಅಂತ ಮನ್ಸುಂಟಾ? ಇಷ್ಟಿದ್ರೆ ಸಾಕು ಮಕ್ಕಳ. ಈಗ ನಾವು ಕಲಿಸಿಕೊಡುವಂತ ಟೆಕ್ನಿಕ್ ನಾವು ಮಾಡಿದ್ರೆ ಪಾಸ್ ಆಗ್ಬೇಕು ಅಂತ ಮನ್ಸಿದ್ರೆ ಪಾಸ್ ಆಗುವವರು ಹೆಂಗೂ ಪಾಸ್ ಆಗ್ತೀರಾ. 60% ಮಾರ್ಕ್ಸ್ ಅಂತೂ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆಯುವಂತ ಮಕ್ಕಳು ನಿಮ್ಗೆ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಸುಲಭ. ಓಕೆ, ಈಗ ನಮ್ಮ ಫಸ್ಟ್ ಟೆಕ್ನಿಕ್ ಅನ್ನ ಕಲಿಯಕ್ಕೆ ಶುರು ಮಾಡೋಣ. ಈಗ ಒಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಪ್ರಶ್ನೆಗಳನ್ನ ಕೇಳಿದಾಗ ಹುಡುಗಿ ಮಕ್ಕಳು ಆವಾಗ ನಿಮ್ಮ ಶಾಲೆಯ ಹೆಸರೇ ಹೇಳಿದಾಗ ಕೂಗಿಕೊಂಡು ಚಪ್ಪಾಳೆ ಹೊಡೆದ್ರಿ, ಒಳ್ಳೆ ವಿಷಯ. ಆದ್ರೆ ಆ ಮರ್ಯಾದೆವನ್ನು ಇಟ್ಕೊಳ್ಬೇಕು. ಚಪ್ಪಾಳೆ ಹೊಡೆದು ಕೂಗುದು ದೊಡ್ಡ ವಿಷಯ ಏನು ಇಲ್ಲಪ್ಪ, ಅದ್ರಲ್ಲಿ ಏನಿದೆ? ಅದನ್ನ ಇಟ್ಕೊಳ್ಳೋದು ನಮ್ಮ ನಮ್ಮ ಜವಾಬ್ದಾರಿ, ಯಾಕಂದ್ರೆ ಬೇರೆ ಶಾಲೆಯಿಂದ ಬಂದಿದ್ದೀರಾ. ಸುಲಭ, ಒಂದು ಮಗು ತಪ್ಪು ಮಾಡಿದ್ರೆ ಇಡೀ ಶಾಲೆ ಸರಿ ಇಲ್ಲ ಅಂತ ಹೇಳೋದು, ನಾನು ಹಾಗ್ ಮಾಡೋದಿಲ್ಲ. ಒಂದು ಮಗು ಸರಿ ಇಲ್ದಿದ್ರೆ ಆ ಮಗುನ ಸರಿ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಶಾಲೆಯಲ್ಲ ದೂರದು? ಅದು ತಪ್ಪು. ಇವಾಗ ಪ್ರಶ್ನೆಯನ್ನ ಕೇಳ್ತೀನಿ. ಪ್ರಶ್ನೆ ಕೇಳಿದ ಮೇಲೆ ನೀವೇ ಉತ್ತರ ಮಾತಾಡಕ್ ಶುರು ಮಾಡಿದ್ರೆ ಪ್ರಶ್ನೆ ಕೇಳುವಂತ ಅವಕಾಶವನ್ನ ನಿಲ್ಲಿಸ್ತೀನಿ. ಅರ್ಥ ಆಯ್ತಾ? ಪ್ರಶ್ನೆ ಕೇಳ್ತೀನಿ, ಉತ್ತರ ಬರಬೇಕು, ಸುಮ್ಮನೆ ಇರಬೇಕು. ಹೀಗೆ ಮಾತಾಡಕ್ಕೆ ಶುರು ಮಾಡಿದ್ರೆ ಪ್ರಶ್ನೆ ಕೇಳುವಂತ ಅವಕಾಶವನ್ನ ನಿಲ್ಲಿಸ್ತೀನಿ. ಯಾಕೆಂದ್ರೆ ಮನುಷ್ಯನಿಗೆ ಒಂದೇ ಬಾರಿ ಅವಕಾಶಗಳು ಸಿಗುತ್ತೆ, ಬರುತ್ತೆ ಒಂದು 5 ಬಿಟ್ಮೇಲೆ. ಇದು ಸತ್ಯ. ಅವಕಾಶಗಳನ್ನ ಕೊಡ್ತೀನಿ, ಅದನ್ನ ದುರುಪಯೋಗ ಪಡಿಸಿದ್ರೆ ಆಮೇಲೆ ಕೊಡೋದಿಲ್ಲ. ಅರ್ಥ ಆಯ್ತು? ಓಕೆ, ಈಗ ಊಟ ಇಲ್ಲದ ನೀವೆಲ್ಲ ಉಸಿರಾಡ್ತಾ ಇದ್ದೀರಾ? ಗ್ಯಾರಂಟಿ ಒಂದೇ ನಿಮಿಷ. ಸೂಪರ್, ಇವತ್ತು ಪ್ರೂವ್ ಮಾಡ್ತೀನಿ ನೀವ್ ಯಾರು ಸರಿಯಲ್ಲಿ ಉಸಿರಾಡ್ತಾ ಇಲ್ಲ ಅಂತ, ದೊಡ್ಡವರು ಚಿಕ್ಕವರು. ಓಕೆ,
ಊಟ ಇಲ್ಲದೆ ಎಷ್ಟು ದಿನ ಇರ್ಬೋದು? ಊಟ ಇಲ್ಲದೆ ಎಷ್ಟು ದಿನ ಇರ್ಬೋದು? ಓಕೆ, ಹೊಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ, ಆದ್ರೆ ಇರ್ಬೋದು. ಇಡೀ ನಮ್ಮ ಬಾಡಿ ಪಾರ್ಟ್ ಅಲ್ಲಿ ಸೈನ್ಸ್ ಟೀಚರ್ ಎಗ್ರಿ ಆಗ್ಬೋದು, ಹೊಟ್ಟೆ ಇದೆಲ್ಲ ಮೂರು ದಿನ ಚಿಕ್ಕದು ಆಗುತ್ತೆ, ದೊಡ್ಡದು ಆಗುತ್ತೆ. ದೊಡ್ಡ ಹೊಟ್ಟೆ ಇದ್ದವ ಪಾಪ ಜಾಸ್ತಿ ಹಸು, ಚಿಕ್ಕ ಹೊಟ್ಟೆ ಇದ್ದವರು ಕಡಿಮೆ ಹಸುವೆ. ಆದ್ರೂ ಊಟ ಇಲ್ಲದೆ ಇರ್ಬೋದು, ಕರೆಕ್ಟಾ? ಓಕೆ, ನಿನ್ನೆ ಯೂತಿಗೆ ಎಷ್ಟು ಬಾರಿ ಊಟ ಮಾಡಿದಿರಾ? ನಾಲ್ಕು. ಓಕೆ, ನಾಲ್ಕು ಬಾರಿ, ಮೂರು ಬಾರಿ, ಎರಡು ಬಾರಿ, ನನ್ಗೆ ಗೊತ್ತಿಲ್ಲ, ಅದು ನಿಮ್ಮ ನಿಮ್ಮ ಮನೆಯ ವಿಚಾರ. ನನ್ನ ಪ್ರಕಾರ ನಾಲ್ಕು ಬಾರಿ, ಲೆಕ್ಕ ಇದೆ, ಲೆಕ್ಕ ಮಾಡಬಹುದು. ನೀರಿಲ್ಲದೆ ಎಷ್ಟು ದಿನ ಇರ್ಬೋದು? ಏ, ಇವಾಗ ಗಂಟೆ ಕಟ್ಲೆ ಒಂದು ಗಂಟೆಯಿಂದ ಕೂತಿಲ್ವಾ? ಯಾರಲ್ಲೂ ಸತ್ತಿಲ್ಲ ಇಲ್ಲಿ. ಆಗುತ್ತೆ, ನೀರಿಲ್ಲದನೂ ಇರ್ಬೋದು. ನೆನ್ನೆ ಟೀಚರ್ಸ್ ಒಂದು ದಯವಿಟ್ಟು, ಐ ವಿಲ್ ಕಂಟ್ರೋಲ್, ನನಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ದೆ ಟೀಚರ್ಸ್ ನವರು ಇಂಟರ್ಫಿಯರ್ ಮಾಡಿ. ಟೀಚರ್ಸ್ ನವರಿಗೆ ಎಲ್ರಿಗೂ ಒಂದು ದಯವಿಟ್ಟು ಒಂದು ರಿಕ್ವೆಸ್ಟ್, ನಮ್ಗೆ ಇಬ್ಬರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಕ್ರೌಡ್ ಅನ್ನು ಆಗದಿದ್ರೆ ಮತ್ತೆ ನೀವು ನಮ್ಗೆ ಹೆಲ್ಪ್ ಮಾಡಿ, ಆಗದಿದ್ರೆ ನಾವೇ ಹೆಲ್ಪ್ ಕೇಳ್ತೀವಿ. ಅಷ್ಟುವರೆಗೆ ನಾವು ಟ್ರೈ ಮಾಡ್ತೀವಿ ಕಂಟ್ರೋಲ್ ಮಾಡಕ್ಕೆ, ಆಗತ್ತೆ ಅಂತ ನಮ್ಮ ಧೈರ್ಯ ಇದೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೀರಿಲ್ಲದೆ ನಮ್ಗೆ ಇರ್ಬೋದು. ನಿನ್ನೆ ಯೂತಿಗೆ ಒಂದು ಒಂದು ಲೀಟರ್ ಎರಡು ಲೀಟರ್ ನೀರು ಕುಡ್ದಿರ್ಬೋದು. ಆದ್ರೆ ಮಕ್ಕಳ ನೀರನ್ನ ಹೇಗೆ ಕುಡಿಬೇಕಂದ್ರೆ, ಇಪ್ಪತ್ತು ಕೆಜಿಗೆ, ಇಫ್ ಯು ಆರ್, ನೀವು ಇಪ್ಪತ್ತು ಕೆಜಿ ಅಂದ್ರೆ ಒಂದು ಲೀಟರ್ ನೀರು. ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಕುಡಿಬೇಕು. ಎಷ್ಟೋ ಬಾರಿ ಹೇಳ್ತಾರೆ ಎಂಟು ಲೀಟರ್, ಏಳು ಲೀಟರ್, ರಾಂಗ್ ಅದು. ಫಾರ್ ಎವ್ರಿ 20 ಕೆಜಿಸ್ ಒಂದ್ ಲೀಟರ್ ನೀರು, ದೊಡ್ಡವರಿಗೂ ಚಿಕ್ಕವರಿಗೂ ಸೇಮ್ ರೂಲ್ ಇದು. 40 ಇದ್ರೆ 2, 45 ಇದ್ರೆ 2.5. ಸೊ ಅದ್ರ ಪ್ರಕಾರ ಹೋಗುತ್ತೆ. ಯಾಕಂದ್ರೆ ಒಂದು ಗಿಡ ಇದೆ, ಈ ಗಿಡಕ್ಕೆ ನಾನು ಜಾಸ್ತಿ ನೀರು ಹಾಕಿದ್ರು ಸಾಯುತ್ತೆ, ಇದು ಕಡಿಮೆ ನೀರು ಹಾಕಿದ್ರು ಸಾಯುತ್ತೆ. ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಬೇಕು. ನಾವು ಹಾಗೆ ಗಿಡ ಇದ್ದಂಗೆ, ಜಾಸ್ತಿ ನೀರು ಹಾಕಿದ್ರೆ ಊದುತ್ತೆ, ಕಡಿಮೆ ನೀರು ಹಾಕಿದ್ರೆ ಬಾಡುತ್ತೆ. ಓಕೆ, ಈಗ ಉಸಿರಾಟ ಇಲ್ಲದೆ ಎಷ್ಟು ದಿನ ಇರ್ಬೋದು? ನಿನ್ನೆಯಿಂದ ಯೂತಿಗೆ ಎಷ್ಟು ಬಾರಿ ಉಸಿರಾಟ ಮಾಡಿದಿರಾ? ಯಾಕಂದ್ರೆ ಅದ್ರ ಮೇಲೆ ಗಮನನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಊಟ ಇಲ್ಲದೆ ಆಗತ್ತೆ, ನೀರಿಲ್ಲದೆ ಆಗತ್ತೆ. ಊಟದ್ದು ಲೆಕ್ಕ ಇದೆ, ನೀರಿನ ಲೆಕ್ಕ ಇದೆ, ಉಸಿರಾಟ ಯಾವುದು ನಮ್ಗೆ ಬೇಕು ಅದರ ಲೆಕ್ಕನೂ ಇಲ್ಲ, ಅದರ ಕೌಂಟೂ ಇಲ್ಲ, ಅದರ ಬೆಲೆನೂ ಇಲ್ಲ. ಆದ್ರೆ ಅದು ಇಲ್ಲದಿದ್ರೆ ನಮ್ಗೆ ಜೀವನನೇ ಇಲ್ಲ. ಇವಾಗ